ಒಂದು ಭೂಮಿ ಇದೆ ಈ ದೇಶದಲ್ಲಿ ಇವತ್ತು ರೈತರಿಗೆ ಸರಿಯಾದ ಬೆಲೆ ಕೊಡಬೇಕು ಕಬ್ಬಿನ ಬೆಲೆ ಕೊಡಬೇಕು ಅಂತ ಹೇಳ್ತೀರಿ ನೀವೇನು ಬೆಂಬಲ ಕೊಟ್ಟಿದ್ದೀರಿ ಈಗ ಒಮ್ಮಿಂದ ಒಮ್ಮಿನೇ ದಿಢೀರ್ನೆ ಕುತ್ತಿಗೆ ಕೊಯ್ಯುವಂತ ಕೆಲಸ ಮಾಡಬಾರ್ದು ಈಗ ಹೋರಾಟ ನಡೀತಾ ಇದೆ ಮೊನ್ನೆ ಗಡ್ಕರಿ ಸಾಹೇಬ್ರೊಂದು ಮಾತಾಡಿದ್ದೀವಿ ಕಬ್ಬಿನ ರೈತರಿಗೆ ಏನಾದರೂ ನ್ಯಾಯಯುತ ಬೆಲೆ ಸಿಗಬೇಕಾದ್ರೆ ಇತನಾಲು ಅದೇ ರೀತಿ ಸಿಎನ್ಜಿ ಅದೇ ರೀತಿ ಇನ್ನೂ ಅನೇಕ ವಸ್ತುಗಳು ಇವತ್ತೇನು ಕೋಜನ್ ಕೋಜನು ಇವತ್ತು ರೈತರಿಗೆ ಬಿಲ್ ಕೊಡೋಕೆ ಸರ್ಕಾರ ಹೇಳ್ತದೆ ನೀವು ಯಾವ ಸಕ್ಕರೆ ಕಾರ್ಖಾನೆ ನೀವು ಕರೆಂಟ್ ತಗೊಂಡಿದ್ರು ರೊಕ್ಕನೇ ಕೊಡೋದಿಲ್ಲ ಅದರ ಸಲುವಾಗಿ ನಿಮ್ಮ ಕಚೇರಿಗೆ ಅಡ್ಡಾಡಬೇಕು ಮಂತ್ರಿಗಳ ಬಳಿ ಹೋಗ್ಬೇಕು ಒಂದಿಟ್ಟು ಪರ್ಸೆಂಟೇಜ್ ಕೊಡಬೇಕು ಅವಾಗ ನಿಮ್ದು ಆರು ತಿಂಗಳು ಏಳು ತಿಂಗಳು ನೀವು ಕಾಯ್ದೆ ಮಾಡ್ತೀರಿ ಏನಪ್ಪ ಅಂದ್ರೆ ಯಾರ್ಯಾರು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಕಡ್ಡಾಯವಾಗಿ ಮೊನ್ನೆ ಒಂದು ಕಾನೂನು ಮಾಡ್ರಿ ನೀವು ಆದೇಶ ಮಾಡ್ರಿ ಯಾರ್ಯಾರು ಸಕ್ಕರೆ ಕಾರ್ಖಾನೆದವರು ವಿದ್ಯುತ್ ತಯಾರು ಮಾಡ್ತಾರೋ ಅವ್ರು ಸರ್ಕಾರಕ್ಕೆ ನಮ್ಮ ಕೆಪಿಟಿ ಸಲಿಕೆ ಕೊಡ್ಬೇಕಂತ ಮಾಡಿದ್ರು ನೀವು ಬಿಲ್ ಕೊಡೋದು ಅವಾಗ ಎಲ್ಲ ಕೂಡ ನೀವು ನಾಲ್ಕು ರೂಪಾಯಿ 80 ಪೈಸೆ ಏನೋ ಕೊಡ್ತಾರೆ ನಮ್ಮ ಲಕ್ಷ್ಮಣ ಸೋದರಿ ಗೊತ್ತದು ಬಿಲ್ ಅಧ್ಯಕ್ಷರೇ ಆರು ಏಳು ತಿಂಗಳು ಒಂದು ವರ್ಷ ಕೊಡುದಿಲ್ಲ ನೀವು ಇಲ್ಲಿ ರೈತರ ಕಬ್ಬಿನ ಬಿಲ್ ಕೊಡ್ರತ್ತೆ ಇಲ್ಲಿ ಆದೇಶಿಸಲಾಗಿದೆ ಆ ಸೀಜ್ ಮಾಡಿದೀವಿ ಆ ಕಾರ್ಖಾನೆ ಸೀಜ್ ಮಾಡಿ ಅವ್ರ ಸಕ್ಕರೆ ಸೀಜ್ ಮಾಡಿವಿ ನೀವು ಕೊಡುವಂತ 4 ರೂಪಾಯಿ 80 ಪೈಸೆ ಇದೇ ಟಾಟಾದವರು ಖಾಸಗಿ ಕಂಪನಿಯವರು ನಮ್ಮ ವಿದ್ಯುತ್ ತಗೊಂಡ್ರೆ ದಿವಸಕ್ಕೊಂದು ರೇಟ್ ಇರ್ತದೆ 12 ರೂಪಾಯಿವರೆಗೂ ಕೊಡ್ತಾರೆ ಅವ್ರು ಅವ್ರದ್ದು ಹೆಂಗಂದ್ರೆ ಅಧ್ಯಕ್ಷರೇ ಇವತ್ತು 8 ಯೂನಿಟ್ ಆಯ್ತು ಅನ್ನೋದು ಮರುದಿವಸ ನಮ್ಮ ಅಕೌಂಟಿಗೆ ಆರ್ಟಿಜಿಎಸ್ ಆಗ್ತದೆ ಹೋದ ವರ್ಷ 9 ರೂಪಾಯಿ ತನಕ ಕೊಟ್ಟರೆ ಅಧ್ಯಕ್ಷರು ಇವತ್ತು ನಿಮಗೆ ನಿಜವಾಗಿ ರೈತರ ಕಬ್ಬಿನ ರೈತರ ಬಗ್ಗೆ ಕಾಳಜಿ ಇದ್ರೆ ಖಾಸಗಿಯವರು ಹೆಂಗ್ ಕೊಡ್ತಾ ಇದ್ದಾರೆ ಅದೇ ಪ್ರಮಾಣದಲ್ಲಿ ಕೊಡ್ರಿ ನಮ್ಗೆ ಹೆಚ್ಚಿಗೆ ಬೇಡ ಅಂದ್ರೆ ಕಾರ್ಖಾನೆ ಉಳಿತದೆ ರೈತರು ಉಳಿತಾನೆ ಅಧ್ಯಕ್ಷರು ರೈತ ಉಳಿಬೇಕಂದ್ರೆ ಕಾರ್ಖಾನೆಗಳು ಆರ್ಥಿಕವಾಗಿ ನಷ್ಟ ಆಗಬಾರ್ದು ನೀವು ಕೊಡೋದೇ ಇಲ್ಲ ಮಿನಿಸ್ಟರ್ ಬಳಿ ಹೋಗ್ಬೇಕು ಪವರ್ ಮಿನಿಸ್ಟರ್ ಬಳಿ ನಾವು ಬಿಲ್ ಹಾಕ್ಬೇಕು ಸರ್ ಇಲ್ಕೊಂಡು ಕೋರ್ಟ್ನಿಂದ ಆದೇಶ ತರಬೇಕು ಪ್ರತಿ ಸಲ ಕೋರ್ಟ್ನಿಂದ ಆದೇಶ ತಂದು ಬಿಲ್ ತಗೋಬೇಕು ಇದು ಯಾಕಿದ್ರು ಈ ವ್ಯವಸ್ಥೆ ಯಾಕೆ ನಾವು ವಿನಂತಿ ಮಾಡ್ಕೋತೀವಿ ಸರ್ಕಾರಕ್ಕೆ ಖಾಸಗಿ ವಿದ್ಯುತ್ ಕಂಪನಿಯವರು ಏನು ಕೊಡ್ತಾರೆ ಟಾಟಾದವ್ರು ಒಂದೇ ನೀವು ಬೇಸ್ ಮಾಡಿ ರಾಜ್ಯದಲ್ಲಿ ಯಾರ್ಯಾರು ಖಾಸಗಿ ಕಂಪನಿ ನಮ್ಮ ವಿದ್ಯುತ್ ತಗೋತಾರೆ ನೀವು ಹಳೆ ಮೈಸೂರು ಭಾಗದಾಗ ಕೆಪಿಟಿಎಸ್ಎಲ್ನಿಂದ ಕರೆಂಟ್ ತಗೊಂಡು ಖಾಸಗಿಯವರು ನಮಗೆ ಸೋಯ್ ಕೊಡ್ತಾರೆ ಇಲ್ಲಿ ಉತ್ತರ ಕರ್ನಾಟಕದಾಗ ನಮ್ಮ ಕರೆಂಟನ್ನ ತಗೊಂಡು ರೈತರಿಗೆ ದುಬಾರಿಯಲ್ಲಿ ಕೈಗಾರಿಕೆಗಳು ಕೊಡೋದ್ರಿಂದ ಯಾರು ಕೈಗಾರಿಕೆ ಅಂದ್ರೆ ಕೊಡುದಿಲ್ಲ ಎಲ್ಲರೂ ಬೆಂಗಳೂರೇ ಬೇಸ್ ಮಾಡ್ತಾರೆ ಈ ರೀತಿ ಅಧ್ಯಕ್ಷರೇ ಏನು ಅಸಮಾನತೆ ಇದೆ ಇದು ನಾನು ಏನು ಹೇಳ್ತಾ ಇರೋದು ಅಧ್ಯಕ್ಷರೇ ಆತ್ಮಸಾಕ್ಷಿಯಾಗಿ ನಾವು ಕೆಲಸ ಮಾಡೋಣ ಸರ್ಕಾರಗಳು ಬರ್ತಾ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ನಮ್ಗೆ ಹೇಳಿದ್ರು ಸರ್ಕಾರ ಆಯೇಗಿ ಸರ್ಕಾರ ಜಾಯೇಗಿ ಫೇರ್ ಇಸ್ ದೇಶ್ ರಹೇಗಾ ಹಮ್ ದೇಶ ಕೆ ಲಿಯೇ ಕಾಮ ಕರೆಂಗೆ ಹಮ್ ಲೋಗೋ ಕೆ ಲಿಯೇ ದೇಶ ಕಾ ಲೋಗೋ ಕೆ ಲಿಯೇ ಕಾಮ ಕರೆಂಗೆ ಅನ್ನೋಂಥ ಮಾತು ಏನಿದ್ರೆ ಅಟಲ್ಜಿ ಅವ್ರದ್ದು ಆ ಒಂದು ವ್ಯವಸ್ಥೆಗೆ ನಾವು ಬರೋಣ ಬರೀ ಟೀಕೆ ಮಾಡೋದು ಎಚ್ ಕೆ ಪಾಲ್ಟ್ರಿ ನಾ ಟೀಕೆ ಮಾಡೋದು ನಾ ಟೀಕೆ ಮಾಡೋದು ಈ ಏನೋ ಲಾಭ ಜನರಿಗೆ ಆಗೋದು ಬರೇ ನಾವೊಂದು ಅಂಕಿ ಸಂಖ್ಯೆ ಕೊಡೋದು ನೀವೊಂದು ಅಂಕಿ ಸಂಖ್ಯೆ ಕೊಡಿ ಈ ಅಂಕಿ ಸಂಖ್ಯೆಗಳಿಂದ ನಾವು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷ ಅಭಿವೃದ್ಧಿ ಮಾಡೋದ್ರ ಮೂಲಕ ನಾವೆಲ್ಲರೂ ಇವತ್ತು ನೋಡ್ರಿ ಹುಬ್ಬಳ್ಳಿಯಲ್ಲಿ ನೀವು ಐ ಟಿ ಪಾರ್ಕ್ ಮಾಡಿದ್ವಿ ಏನದು ಉಪಯೋಗ ಆಗ್ತದೆ ಯಾರು ಎಷ್ಟು ಐ ಟಿ ಜನ ಬಂದಾರೆ ಕಲಬುರಗಿ ಬಳ್ಳಾರಿ ಕಲಬುರಗಿ ಬೀದರ್ ಅಲ್ಲಿ ಒಂದು ಪಾಯಿಂಟ್ ಮಾಡ್ರಿ ಹುಬ್ಬಳ್ಳಿಗೆ ಮಾಡ್ರಿ ನೀವು ಹೈಕೋರ್ಟ್ಗಳು ಮಾಡಿದ್ರಿ ಕೇವಲ ರಾಜಕೀಯ ಒತ್ತಡಕ್ಕೆ ಮಾಡಿದಂಥದ್ದು ಯಾರೋ ಖುಷಿ ಪಡಿಸಲಕ್ಕ ಒಂದು ಗುಲ್ಬರ್ಗಾಕ ಒಂದು ಹುಬ್ಬಳ್ಳಿ ಎರಡಕ್ಕೆ ಎರಡು ಹೈಕೋರ್ಟ್ ಎದುರು ಸಿಗುತ್ತೆ ಭೌಗೋಳಿಕವಾಗಿ ಎಲ್ಲ ಜಿಲ್ಲೆಗಳಿಗೆ ಸೆಂಟರ್ ಇರುವಂತ ಒಂದು ಅದು ಬಾಗಲಕೋಟೆ ಬಿಜಾಪುರ ಬಿಟ್ಟರೆ ಯಾವ ಸೆಂಟರ್ ಇರಲಿಲ್ಲ ಕಲಬುರಗಿಯಲ್ಲಿ ಕೇಸ್ ಇಲ್ಲ ಅಂತ ಜಡ್ಜ್ಗಳು ಹೋಗುದಿಲ್ಲ ಬೆಂಗಳೂರಿನಿಂದ ವಕೀಲರನ್ನು ಕರ್ಕೊಂಡು ಹೋಗ್ಬೇಕು ಸಾಮಾನ್ಯ ಒಬ್ಬ ಧಾರವಾಡದ ಅದೇ ಪರಿಸ್ಥಿತಿ ಬೆಂಗಳೂರಿನಿಂದ ಜಡ್ಜ್ಗಳು ಹೋಗ್ಬೇಕು
ಬೆಂಗಳೂರಿನಿಂದ ನಾವು ವಕೀಲರು ಕರ್ಕೊಂಡು ಹೋಗ್ಬೇಕು. ಆ ವಕೀಲರು ಕರ್ಕೊಂಡು ಹೋಗ್ಬೇಕಾದ್ರೆ ವಿಮಾನ ಸ್ಟಾರ್ ಹೋಟೆಲು ಎಲ್ಲ ಮಾಡಿದ್ರೆ ಅವ್ರು ಬರ್ತಾರೆ. ಅವತ್ತು ಆ ಕೇಸ್ ನಡೆದ್ರೆ ಅವ್ರಿಗೆ ಫೀ ಕೊಡಬೇಕು. ಕರಿಗೌನ್ ಹೋಗ ಇವರು ಆನರ್ ಅಂದ್ರೂ ಕೊಡಬೇಕು, ಇಲ್ಲಕ್ಕಂದ್ರೆ ಕೊಡಬೇಕು. ಒಬ್ಬ ಯಾವನೇ ಪಾಪ ಬಡುವ ಮೂರು ಎಕರೆ ಎರಡು ಎಕರೆ ಅಥವಾ ಒಬ್ಬ ಪ್ರಸಿದ್ಧ ಜಾತಿಯ ಒಬ್ಬ ವ್ಯಕ್ತಿ ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಆಗ್ತದೆ? ಅದಕ್ಕೆ ಹೆಂಗೆ ಹೋಗ್ತೀರಿ? ಒಂದು ದಿಲ್ಲಿದಿಂದ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ಬರಬೇಕಾದ್ರೆ 25 ಲ್ಯಾಕ್ಸ್ ಮೊದಲ ಅವನು ಕರ್ಕೊಂಡು ಬಲ್ಲಿ ಅವ್ನು ಕರ್ಕೊಂಡು ಅವನು ಅವನು ಎಮ್ ಎಲ್ ಎಲ್ ಬಿ ಇರ್ತಾರೆ, ಅವನು ಸಾಮಾನ್ಯ ಇರೋದಿಲ್ಲ. ಅವನಿಗೆ ತುಂಬಿದ ಮ್ಯಾಗೇನೆ ಆ ಥರ ಅವ್ರು ಬಾಯಿ ತೆಗಿತಾರೆ ಅಲ್ಲಿ ತಲ ಇದು ಹಿಂಗೆ ಮುಚ್ಚಿರ್ತದೆ ಅದು ಕೇಳ್ತಾರೆ. ಸರ್ ಆಲ್ರೆಡಿ ಪೇಮೆಂಟ್ ಹೋಗಿ ಎಸ್ ಟೆನ್. ಇಂಥ ನ್ಯಾಯಾಂಗ ವ್ಯವಸ್ಥೆ ಅಲ್ಲೂ ಕೋರ್ಟ್ನಾಗೂ ನ್ಯಾಯ ತಗೋಬೇಕಾದ್ರೆ ಇಷ್ಟು ರೊಕ್ಕ ಇಲ್ಲಿ ವಕೀಲರಿಗೆ ಕೊಡ್ಬೇಕು. ಮುಂದೆ ನ್ಯಾಯ ಸಿಗ್ತದೋ ಬಿಡ್ತದೋ ಆ ಭಗವಂತನಿಗೆ ಗೊತ್ತು. ಈ ರೀತಿ ಅಧ್ಯಕ್ಷರೇ ಇವತ್ತೇನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭೇದ ಮಾಡಿ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 114 ತಾಲೂಕುಗಳಲ್ಲಿ ಇವತ್ತು ಚಾಮರಾಜನಗರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭೇದ ಮಾಡಿ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 114 ತಾಲೂಕುಗಳಲ್ಲಿ ಇವತ್ತು ಚಾಮರಾಜನಗರ ಕನಕಪುರ ಚಾಮರಾಜನಗರ ಈ ರೀತಿ ಏನು ಅಭಿವೃದ್ಧಿ ಆಗಿದೆ? ಸ್ವಂತ ಅಭಿವೃದ್ಧಿ ಆಗಿದೆ ಅಂತೆ. ಬಹುಶಃ ಚಾಮರಾಜನಗರ ಕನಕಪುರ ಚಾಮರಾಜನಗರ ಈ ರೀತಿ ಏನು ಅಭಿವೃದ್ಧಿ ಆಗಿದೆ? ಸ್ವಂತ ಅಭಿವೃದ್ಧಿ ಆಗಿದೆ ಅಂತೆ. ಬಹುಶಃ ಹೇಳಿದ್ರು ಗೋಲ್ಗುಮ್ಮಜ್ ಸೆವೆಂತ್ ವರ್ಲ್ಡ್ ವಂಡರ್ ಆಫ್ ದಿ ವರ್ಲ್ಡ್. ಬೇಲೂರು ಹಳೆಬೀಡು ಅಲ್ಲಿ ಸಾರಿ ಯಾವ್ದು ನಮ್ದು ಪಟ್ಟದಕಲ್ಲು ಐಹೊಳೆ ಬದಾಮಿ ಜೋಗ ಈ ಡೆವಲಪ್ಮೆಂಟಿಗೆ ಪ್ರವಾಸೋದ್ಯಮದಾಗ ಹಣನೇ ಇರುವುದಿಲ್ಲ. ಹಣ ಕೊಟ್ಟರು ಇನ್ನೊಂದು ಸಮಸ್ಯೆ ಅಧ್ಯಕ್ಷರ ಅದೇನಂದ್ರೆ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ದೊಡ್ಡ ಸಮಸ್ಯೆ. ಇದು ಬಿಜಾಪುರ ಕಲಬುರಗಿ ಬೀದರು ರಾಯಚೂರು ಅವ್ರು ಏನೂ ಇಲ್ಲ ಸರ್, ಒಂದು ಮಳಿಗೆ ಸಹಿತ ಹೊಡಿಸಿಕೊಡೋದಿಲ್ಲ. 5 ಕೋಟಿ ರೂಪಾಯಿ ಆಯ್ತು ನಮ್ಮ ಡಿ ಸಿ ಅವ್ರು ಬಂದು ನಾನು ಹಣ ಬಿದ್ದರು ಪ್ರವಾಸೋ ಅಧ್ಯಕ್ಷರೇ ಅವರ ಎಸ್ ಐ ದನ್ನು ಕರೆದು ಮಾತಾಡಿದ್ರೆ ಅವ್ರು ಹೇಳ್ತಾರೆ ಸರ್ ನಿಮಗೇನಾಗಬೇಕಾಯ್ತು ಫೆಸಿಲಿಟಿ ಹೇಳಿ ಸರ್ ನಾವೇ ಮಾಡ್ತೇವೆ. ಏನೂ ಮಾಡೋದಿಲ್ಲ. ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಒಂದು ವಾಟರ್ ಏನು ಆರೋ ಪ್ಲಾಂಟ್ ಕೊಡಿಸ್ತೀನಿ ಅಂದ್ರೆ ಪರ್ಮಿಷನ್ ಕೊಡೋದಿಲ್ಲ. ಒಂದು ಒಳ್ಳೆ ಶೌಚಾಲಯ ಮಾಡ್ತೀನಿ ಅಂದ್ರೆ ಪರ್ಮಿಷನ್ ಕೊಡೋದಿಲ್ಲ. ಇವತ್ತು ವಿಜಯಪುರದಾಗ ಒಂದು ಕಾಲದಲ್ಲಿ ಮೀಟರ್ ಗೇಜ್ ಇದ್ದ ರೈಲ್ವೆ ಇದ್ದಾಗ ಅಧ್ಯಕ್ಷರೇ ಫಾರಿನರ್ಸ್ ಬರ್ತಿದ್ರು ಟ್ಯಾಂಗದ ಕೂತು ಹೋಗ್ತಿದ್ರು ಅವರೆಲ್ಲ. ಅವಾಗ ಫಾರಿನರ್ಸ್ ಕೆಂಪು ಮಂದಿನೆಲ್ಲ ನೋಡ್ತಿದ್ವಿ ನಾವು ಸಣ್ಣವರಿದ್ದಾಗ.